ಮಂಜು, ಏನ್ ಬೇಕು? ಸ್ವಲ್ಪ ಮಾಡ್ತೀರಾ? ಏನ್ನ ಚಾರ್ಜ್, ರೀಚಾರ್ಜ್? ತುಂಟ. ಯಾಕೆ ಇಷ್ಟು ಬೇಗ ಎಲ್ಲ ಖಾಲಿ ಮಾಡ್ಕೊಂಬಿಟ್ಟೆ ಮಂಜ? ಹ್ಞೂ ಆಂಟಿ, ರಾತ್ರಿ ಎಲ್ಲ ಕಬಡ್ಡಿ ಗೇಮ್ ನೋಡ್ಕೊಂಡು ಎಲ್ಲ ಖಾಲಿ ಆಗೋಯ್ತು. ಮಂಜ, ಯಾವತ್ತು ಇಷ್ಟು ಬೇಗ ಬೇಗ ಖಾಲಿ ಮಾಡ್ಕೋಬಾರ್ದು, ಸ್ಪೆಷಲಿ ನೈಟ್ ಟೈಮ್ನಲ್ಲಿ. ಟೈಮ್ ಹೇಗಿರುತ್ತೋ ಏನೋ. ಅಂತ ಪ್ರಸಂಗ ಬಂದ್ರೆ ಲೋನ್ ತಗೊಂಡ್ರಾಯ್ತು ಬಿಡಿ. ಮಂಜ ತಗೋ ನಿಂದು ಒತ್ತು. ಏನ್ ಚಿನ್ನ ಮಾಡ್ತಿದ್ಯಾ? ನಂಬರು ಮಂಜಂದು ರೀಚಾರ್ಜ್ ಮಾಡ್ತಾ ಇದ್ದೀನಿ. ಓಹ್, ಇವನಾ? ಇವನ್ ನಮ್ಮಡ್ದಾನೆ, ಇವನ ಹೆಸರು ಮಂಜ ಅಂತ. ಇವನ್ ಎಲ್ಬಿಟ್ರು ಮನೆಗೆ ಬರ್ತಾನೆ ಕಣೆ. ಅದಲ್ದೆ ನೀನೇನ್ ಹೇಳಿದ್ರು ಚಕ್ಕಂತ ಮಾಡ್ಬಿಡ್ತಾರೆ ಕಣೆ, ಅಲ್ವೇ ನಮ್ಮ ಮಂಜ? ಹ್ಞೂ ಆಂಟಿ, ನಿಮ್ದೇನಿದ್ರು ಹೇಳಿ, ಎಲ್ಲ ಬಂದು ನಾನೇ ಮಾಡ್ತೀನಿ. ಎಲ್ಲ ಮಾಡೋಕೋಬೇಡ ಕಣೋ, ಯಾವ್ದಕ್ಕೆ ಅವಶ್ಯಕತೆ ಇದೆ ಅದನ್ನ ಮಾತ್ರ ಮಾಡು, ಮಿಕ್ಕದಿಕ್ಕೆ ನಾನಿದ್ದೀನಲ್ಲೋ. ಹೌದು ಮಂಜ, ಇದಲ್ದಲ್ಲೇ ನೀನು ಏನೇನ್ ಮಾಡ್ತೀಯಪ್ಪ? ಮಾಡ್ತೀನಲ್ಲ. ಏನಪ್ಪ? ಮೊಬೈಲ್ ರಿಪೇರಿನ. ಮಂಜ, ನೀನು ಮೊಬೈಲ್ ರಿಪೇರಿನೂ ಮಾಡ್ತೀಯಾ? ಹ್ಞೂ ಆಂಟಿ. ಹಾಗಾದ್ರೆ ನಿನ್ನ ಅಂಕಲ್ದು ಸ್ವಲ್ಪ ನೋಡು, ಮೊಬೈಲ್ನ ನೆಟ್ವರ್ಕ್ ನಿಲ್ಲೋದೇ ಇಲ್ಲ. ಆಂಟಿ, ಇದೇನು ಅಂಕಲ್ದೆಲ್ಲ ತುಕ್ಕಿಡ್ದು ಬಿಟ್ಟಿದೆ, ಅಂಕಲ್ ಮಾಡಲ್ಲ ಅನ್ಸುತ್ತಲ್ವಾ? ನಿಮ್ಮ ಅಂಕಲ್ ಸರಿಯಾಗಿ ಯೂಸ್ ಮಾಡಿದ್ರೆ ಮೊಬೈಲ್ ಈ ರೀತಿ ಇರುತ್ತಿತ್ತ? ಎಷ್ಟೇ ಅರ್ಜೆಂಟ್ ಆದ್ರೂ ನಾನೇ ಮಾಡೋದು, ಇವ್ರು ಬರೀ ಕೊಡ್ತಾನೆ ಇರ್ತಾನೆ. ಮಿಸ್ ಕಾಲ್, ಬರೀ ಮಿಸ್ ಕಾಲ್ ಆಗೈತು ನನ್ ಜೀವನ. ದೊಡ್ಡವ್ರ ಮಾತ ಹೇಳಿದಾರೆ ಕಣ ಮಂಜ, ಕರೆನ್ಸಿಗೂ ಜತನ್ ಕರು, ವಕ್ತ್ ಮೇ ಖರ್ಚ್ ಕರು ಅಂತ. ಅನಾವಶ್ಯಕವಾಗಿ ಯಾವ್ದು ಹಾಳು ಮಾಡ್ಕೋಬೇಡ ಕಣು. ಅಂಕಲ್, ನೀವಿನ್ನು ಯಾವ ಜಮಾನದಲ್ಲಿದ್ದೀರಿ? ಈಗ ಜಿಯೋ ಸಿಮ್, ಸ್ಮಾರ್ಟ್ ಫೋನ್ ಬಂದಿದಾವೆ, ಅನ್ಲಿಮಿಟೆಡ್ ಟಾಕ್ ಟೈಮ್. ಮೊದಲು ಈ ಡಬ್ಬಾ ಫೋನ್ ಬಿಟ್ಬಿಟ್ಟು ಒಳ್ಳೆ ಸ್ಮಾರ್ಟ್ ಫೋನ್ ತಗೊಳ್ಳಿ. ಹೋಗ್ಲಿ ಬೇಡ. ಏನ್ ಸ್ಮಾರ್ಟ್ ಫೋನ್, ಏನ್ ಕತೆನೋ? ನೆಟ್ವರ್ಕ್ ಮಾತ್ರ ಸ್ಪೀಡ್ ಸಿಗುತ್ತೆ, ಆದ್ರೆ ಅರ್ಧಕ್ಕೆ ಆಫ್ ಆಗ್ಬಿಡುತ್ತಲ್ಲೋ. ಆದ್ರೆ ನಮ್ಮನ್ನ ನೋಡು, ಒಂದ್ಸಾರಿ ಮಾಡ್ಬಿಟ್ರೆ ಕರೆನ್ಸಿ ಮುಗಿದೋದ್ರು ಚಾರ್ಜಿಂಗ್ ಟವರ್ ಮಾತ್ರ ನೆಟ್ಟಿಗೆ ನಿಂತಿರುತ್ತೆ. ಕೇಳಿಸ್ಕೊಂಡ್ಯಾ? ಕರೆನ್ಸಿನೇ ಮುಗಿದೋದ್ಮೇಲೆ ಏನ್ ನೆಟ್ವರ್ಕ್ ನಿಂತ್ರು ಏನ್ ಪ್ರಯೋಜನ ಆಂಟಿ? ಕರೆನ್ಸಿ ಮುಗಿದೋದ್ರೇನಂತೋ, ನಾವು ಮಾಡೋದ್ ನಿಲ್ಸಿದ್ರೆ ಅವರೇ ಮಾಡ್ತಾರೆ. ಅಲ್ಲ ಕಣ್ಣು, ಬ್ಯಾಟರಿ ಸ್ವಿಚ್ ಆಫ್ ಆದಾಗ ಏನ್ ಮಾಡೋಕ್ಕಾಗುತ್ತೋ? ಬ್ಯಾಟ್ರಿ ಬ್ಯಾಕಪ್ ಬಹಳ ಇಂಪಾರ್ಟೆಂಟು, ಇಲ್ಲ ಅಂದ್ರೆ ಪವರ್ ಎಲ್ಲಿದ್ಯೋ ಅಲ್ಲಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ.